कृष्ण वंदे मंदपाशधर दिव्यार्भ काकृति शिखाबंधत्रपे वैश्मीमध्वक राघव राघव राक्षस वल्लभा जानकी कांता नमस्ते प्राणेश प्रणत विभवायन नमस्वामिन् रामप्रियतमहनोमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वा प्रदिश सुदृशन्नो जय जय तपोविद्याविरक्त्याधिसद्गुणौ गाकरानघं आदिराजगुरुन्वन्दे हयग्रीवपदाश्रयान् श्रीमध्वाहा कल्पवृक्षस्तु जयार्य कामदुक्स्मृताः चिन्तामणिस्तु व्यासार्याः मुनित्रयं नतोऽस्म्यहं मुकोऽपि यत्प्रसादेन मुकुन्दशयनायते राजराजायते रिक्ताः राघवेन्द्रं तमाश्रये ब्रह्मचर्य हरिप्रीति सुविद्यावादशालिनाः इष्टदान् कष्टहर्तॄणाः ವಿದ್ಯಾ ವಿದ್ಯಮ್ಯಾನ್ ಮುನೀನ್ ನಮಃ ಸಮಗುಭ್ಯೋ ನಮಃ ಹಿಂಕಾರಾದಿಷ್ರತಿ ಷಟ್ಕಾಲಮಕ ಅನಿರು್ಧುಮ್ನ ಸಂಕರ್ಷಣವಾಸುದೇವರಾಹ ನಸಿಂಹಣ್ಮೂರ್ತ್ಮಕ ತ್ವ ಪೂಜೈವ ಅಸ್ತು ರಾಯರು ಸರ್ವಸರ್ಪಣಗ್ಯದಲ್ಲೀ ಎಲ್ಲವನ್ನೂ ಸಮರ್ಪಣೆ ಮಾಡ್ತಾ ಭಗವಂತನನ್ನು ಕರೆದು ಸಮರ್ಪಿಸ್ತಾ ಇದ್ದಾರೆ ಭಗವಂತನನ್ನು ಸಂಬೋಧನೆ ಮಾಡಿದ್ದಾರೆ ಮೊದಲು ಭಗವಂತನ ಮೂರು ರೂಪಗಳನ್ನು ಹೇಳಿದರು ವಿಶ್ವ ತೈಜಸ ಪ್ರಾಜ್ಞಾಂತ್ ಈ ಎರಡನೇ ಸಂಬೋಧನೆಯಲ್ಲಿ ಭಗವಂತನ ಆರು ರೂಪಗಳನ್ನು ಹೇಳ್ತಾರೆ ಷಣ್ಮೂರ್ತ್ಯಾತ್ಮಕ ಆರು ಮೂರ್ತಿಗಳ ಸ್ವರೂಪ ನೀನು ಅಂತ ಅದು ಯಾವುದು ಅಂತಂದರೆ ಅದನ್ನು ಪಟ್ಟಿ ಮಾಡಿದ್ದಾರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ವರಾಹ ನಾರಸಿಂಹ ಅಂತ ಆರು ಭಗವಂತನ ರೂಪಗಳನ್ನು ಸಂಬೋಧನೆ ಮಾಡಿ ಈ ಕರ್ಮವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಆ ಮೂರ್ತಿಗಳು ಎಲ್ಲಿದೆ ಅಂತ ಹೇಳುವಾಗ ಅದರ ಕೆಲಸ ಏನು ಅಂತ ಹೇಳ್ತಾ ಹಿಂಕಾರಾದಿ ಸಾಮ ಪ್ರತಿಪಾದ್ಯ ಷಡ್ಕಾಲ ನಿಯಾಮಕ ಆ ಆರು ಮೂರ್ತಿಗಳು ಆರು ಕಾಲಗಳನ್ನು ನಿಯಮನೆ ಮಾಡ್ತಾ ಇವೆ ಎಲ್ಲಿದೆ ಅಂತಂದರೆ ಆರು ಸಾಮಗಳಲ್ಲಿ ಪ್ರತಿಪಾದ್ಯಮಾನವಾಗಿದೆ ಅಂತ ಆರು ಸಾಮಗಳು ಆರು ಕಾಲಗಳು ಅದರಲ್ಲಿರುವ ಭಗವಂತನ ರೂಪಗಳು ಆರು ಅಂತ ಮೊದಲು ಮೂರು ಅವಸ್ಥೆಯಲ್ಲಿರುವ ಭಗವಂತನ ಮೂರು ರೂಪಗಳನ್ನು ಹೇಳಿದರೆ ಎರಡನೆಯ ಸಂಬೋಧನೆಯಲ್ಲಿ ಆರು ಭಗವಂತನ ರೂಪಗಳನ್ನು ಕರೆದು ಸಮರ್ಪಣೆ ಮಾಡ್ತಾ ಇದ್ದಾರೆ ಎಲ್ರಿಗೂ ಇಷ್ಟ ಆಗುವಂಥದ್ದು ಸಾಮವೇದ ಲೋಕದಲ್ಲಿ ಕ್ರಮ ಹಾಗೆ ಸಾಮ ದಾನ ಭೇದ ದಂಡ ಅಂತ ನಾಲ್ಕು ಪ್ರಭೇದಗಳು ಒಬ್ಬರನ್ನು ಕನ್ವಿನ್ಸ್ ಮಾಡಲಿಕ್ಕೆ ನಾಲ್ಕು ಮಾಧ್ಯಮಗಳು ಒಂದು ಸಮಾಧಾನದಿಂದ ಮಾಡುವಂಥದ್ದು ಇನ್ನೊಂದು ದಾನದಿಂದ ಇಂಥದ್ದು ಕೊಡ್ತೇನೆ ಅಂತ ಹೇಳಿ ನಾವು ಬಗ್ಗಿಸುವಂಥದ್ದು ಇನ್ನೊಂದು ಭೇದದಿಂದ ನೋಡಿ ನೀವು ಮಾಡಲಿಲ್ಲ ಅಂದರೆ ಅವರಿಗೆ ಹೋಗುತ್ತೆ ಅವರು ಮಾಡಲಿಲ್ಲ ಅಂದರೆ ಇನ್ನೊಬ್ಬರಿಗೆ ಹೋಗುತ್ತೆ ಅಂತ ಇದು ಭೇದ ಇನ್ನೊಂದು ದಂಡ ನೀನು ಮಾಡಲಿಲ್ಲ ಅಂತಂದರೆ ಹೊಡಿತೇನೆ ಅಂತ ಸಮಾಧಾನ ಭೇದ ದಂಡ ಅಂತ ಲೋಕದಲ್ಲಿ ದಂಡಕ್ಕೆ ಎಲ್ಲರೂ ಹೆದರ್ತಾರೆ ಗೌರ್ಮೆಂಟ್ ದಂಡ ಹಾಕುತ್ತೆ ಅಂತಂದರೆ ಅದು ರಾಜಾಜ್ಞೆ ಎಲ್ಲರೂ ಒಪ್ಪಲೇಬೇಕು ಅದರಲ್ಲಿ ಯಾರೂ ಹಿಂದೆ ಮುಂದೆ ನೋಡುವ ಹಾಗಿಲ್ಲ ಅದು ರಾಜಾಜ್ಞೆ ಯಾಕೆ ಮಾಡಬೇಕು ಅಂತಂದರೆ ರಾಜನ ಆಜ್ಞೆ ಅದು ಅದು ದಂಡ ಅಂತ ಅದು ಕೊನೆಯದ್ದು ಅದಕ್ಕಿಂತ ಮುಂಚೆ ಮೂರು ಸಮಾಧಾನ ಭೇದ ಅಂತ ಅದರಲ್ಲಿ ಸಾಮ ಅನ್ನುವಂಥದ್ದು ಬಹಳ ಮುಖ್ಯ ಮೊದಲೆಲ್ಲ ಶಾಲೆಯಲ್ಲಿ ಮಕ್ಕಳಿಗೆ ಹೇಳಲಿಲ್ಲ ಹೇಳಿದ್ದು ಕೇಳಲಿಲ್ಲ ಅಂತಂದರೆ ಹೊಡೆಯುವಂಥದ್ದಿತ್ತು ದಂಡ ಪ್ರಯೋಗ ಇತ್ತು ಈಗೆಲ್ಲ ದಂಡ ಪ್ರಯೋಗಗಳಿಲ್ಲ ಸಮಾಧಾನದಿಂದ ಹೇಳಿ 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 ತಿದ್ದುವ ಕಾಲದಲ್ಲಿ ನಾವಿದ್ದೇವೆ ಮೊದಲನೇ ಕಾಲದಲ್ಲಿ ಇದ್ದದ್ದು ಸಮಾಧಾನದಿಂದ ತಿದ್ದುವಂಥದ್ದು ಅದು ಎಲ್ರಿಗೂ ಇಷ್ಟವಾದ್ದು ಎಲ್ಲಾದರೂ ಗಟ್ಟಿಯಾಗಿ ಮಾತಾಡಿದರೆ ಅದು ಇಷ್ಟ ಆಗುವುದಿಲ್ಲ ಸಮಾಧಾನದಿಂದ ಮಾತಾಡಿದರೆ ಇಷ್ಟ ನಮ್ಮ ದೇವರಿಗೆ ತುಂಬ ಇಷ್ಟವಾದ್ದು ಯಾವುದು ಅಂತಂದರೆ ಸಾಮ ಅದನ್ನೇ ಹೇಳ್ತಾರೆ ವೇದಾನಾಮ್ ಸಾಮವೇದೋಸ್ಮಿ ವೇದಗಳಲ್ಲಿ ನಾನು ಸಾಮವೇದದಲ್ಲಿ ತುಂಬಿದ್ದೇನೆ ಅಂತ ಹೇಳ್ತಾರೆ ಸಾಮದಲ್ಲಿ ಭಗವಂತನ ವಿಶೇಷವಾದಂತಹ ಸನ್ನಿಧಾನ ಭಗವಂತನಿಗೆ ತುಂಬ ಇಷ್ಟವಾದ್ದು ಸಾಮವೇದ ಹಾಗಾಗಿ ಸಾಮ ಅಂತ ಹೇಳ್ತಾ ಈ ಉಪನಿಷತ್ತಿನಲ್ಲಿ ಎರಡನೇ ಅಧ್ಯಾಯದಲ್ಲಿ ಬರುವಂತಹ ಉಪಾಸನೆಗಳು ಭಗವಂತನನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತಂದರೆ ಸಾಮವೇದದ ಆರು ವಿಭಾಗದಲ್ಲಿ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತ ಅದರಲ್ಲಿ ಹಿಂಕಾರ ಅಂತ ಒಂದು ಪ್ರಸ್ತಾವ ಅಂತ ಎರಡನೇದ್ದು ಆದಿ ಅಂತ ಮೂರನೇದ್ದು ಪ್ರತಿಹಾರ ಅಂತ ನಾಲ್ಕನೇದ್ದು ಕೊನೆಗೆ ನಿಧನ ಅಂತ ಕೊನೆಯದ್ದು ಉಪದ್ರವ ಅಂತ ಈ ಆರು ಪ್ರಭೇದಗಳನ್ನು ಹೇಳಿದ್ದಾರೆ ಈ ಬೇರೆ ಎಲ್ಲ ವೇದಗಳಿಗೆ ಎಷ್ಟೂ ವೇಗದಲ್ಲಿ ಹೇಳಲಿಕ್ಕಾಗುತ್ತೆ ಸಾಮವೇದವನ್ನು ವೇಗದಲ್ಲಿ ಹೇಳಲಿಕ್ಕಾಗುವುದಿಲ್ಲ ಸಾಮವೇದವನ್ನು ಅದು ಅಷ್ಟೇ ಕಾಲದಲ್ಲಿ ಹೇಳಬೇಕು ನಾವೀಗ ಮಂತ್ರ ಹೇಳುವುದಾದರೆ ಒಂದೇ ಒಂದೇ ಅಂತ ನಾವು ಹೇಳ್ತೇವೆ ಹಾಡಬೇಕಾದರೆ ಹಾಗೆ ಹಾಡಲಿಕ್ಕಾಗುವುದಿಲ್ಲ ಅದರ ತಾಳ ಲಯ ಅದಕ್ಕೆ ಬದ್ಧವಾಗಿ ನಾವು ಹಾಡಬೇಕು ಒಂದೇ ಮಂತ್ರ ಋಗ್ವೇದದಲ್ಲಿಯೂ ಇದೆ ಸಾಮವೇದದಲ್ಲಿಯೂ ಇದೆ ಸಾಮವೇದದಲ್ಲಿ ಹೇಳಬೇಕಾದರೆ ಆ ಬೇರೆ ಬೇರೆ ಕಡೆ ನಿಲ್ಲಿಸಿ ಹೇಳಬೇಕು ಅದನ್ನು ಹೇಳ್ತಾರೆ ಸಾಮ ಹಾಡಬೇಕಾದರೆ ಆರು ಅದರಲ್ಲಿ ವಿಭಾಗಗಳಿವೆ ಆ ಆರು ವಿಭಾಗದಲ್ಲಿ ನಿಲ್ಲಿಸಿ ನಿಲ್ಲಿಸಿ ನಾವು ಹೇಳಬೇಕಾದ್ದು ಅಲ್ಲಿ ಹಾಗೆ ಆರು ವಿಭಾಗದಲ್ಲಿ ಭಗವಂತನ ಆರು ರೂಪಗಳಿವೆ ಆರು ಕಾಲಗಳಿಗೆ ನಿಯಾಮಕವಾದ ಭಗವಂತನ ರೂಪ ಹಾಗೆ ಉಪಾಸನೆ ಮಾಡಿ ಭಗವಂತನನ್ನು ನಾವು ಒಲಿಸಿಕೊಡಬೇಕು ಅಂತ ನಾವು ರಾಯರು ಹೇಳುವಾಗ ಸಾಮವೇದದ ಹಿಂಕಾರಾದಿ ಆರು ವಿಭಾಗಗಳನ್ನು ಹೇಳಿದ್ದಾರೆ ಹಿಂಕಾರ ಅಂತ ಈ ವೇದ ಓಂಕಾರದಿಂದ ಪ್ರಾರಂಭ ಆಗುತ್ತೆ ಹಿಂಕಾರದಿಂದ ಪ್ರಾರಂಭ ಆಗುತ್ತೆ ಬೇರೆ ಬೇರೆದಿಂದ ಪ್ರಾರಂಭ ಆಗುತ್ತೆ ಇಲ್ಲಿ ಹಿಂತ ಈ ಸಾಮ ಎಲ್ಲಾದರೂ ಸಂಗೀತ ಮಾಡಬೇಕಾಗಿದ್ದರೆ ಅವರೆಲ್ಲ ಹುಂಥ ಹಾಡ್ತಾರೆ ಹಾಗೆ ಸಾಮವೇದ ಹಿಂಕಾರದಿಂದ ಪ್ರಾರಂಭ ಆಗುತ್ತೆ ಹಾಗಾಗಿ ಹಿಂಕಾರದಿಂದ ಪ್ರಾರಂಭವಾಗುವ ಸಾಮವೇದವನ್ನು ಹೇಳಿ ಅದರಲ್ಲಿ ಭಗವಂತನ ಆರು ರೂಪಗಳಿವೆ ಅದು ಆರು ಕಾಲಗಳಿಗೆ ನಿಯಾಮಕವಾದ ರೂಪ ಅಂತ ಹೇಳಿ ಈ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ ಅದರ ಅರ್ಥ ಏನು ಅಂತಂದರೆ ನಾವು ಮಾಡುವ ಕರ್ಮ ಅದರಲ್ಲಿ ಗಡಿಬಿಡಿ ಇರಬಾರದು ಅದನ್ನು ಚಿಂತನೆ ಮಾಡಿ ಮಾಡಿ ಅನುಸಂಧಾನಪೂರ್ವಕವಾಗಿ ಮಾಡಬೇಕು ನಾವು ಯಾವುದನ್ನು ಬೇಕಾದರೂ ನಿಧಾನ ಮಾಡ್ತೇವೆ ಈ ವೇಗ ಮಾಡೋದು ಜಪಾಪೂಜೆ ಎರಡೇ ಅಡಿಗೆ ಮಾಡುವಾಗ ಗಡಿಬಿಡಿ ಮಾಡಿದರೆ ಅಡಿಗೆ ಆಗುತ್ತಾ ಇಷ್ಟು ಹೊತ್ತು ನೀರು ಬಿಸಿಯಾಗಲೇ ಬೇಕು ಅಂತ ಕುದಿಲೇಬೇಕು ಆಮೇಲೇ ಬೇಳೆ ಬೇಯಬೇಕು ಬೆದ್ದ ಮೇಲೇ ಅದಕ್ಕೆ ಎಲ್ಲ ಹಾಕಬೇಕು ಅಡಿಗೆ ಮಾಡಿ ಗಡಿಬಿಡಿ ಮಾಡಿದರೆ ಅಡಿಗೆ ಆಗುವುದಿಲ್ಲ ಎಲ್ಲ ಒಟ್ಟಿಗೆ ಮಾಡ್ತೇನೆ ಅಂದರೆ ಅಡಿಗೆ ಆಗುವುದಿಲ್ಲ ತಿನ್ನಲಿಕ್ಕೂ ಆಗುವುದಿಲ್ಲ ಆದರೆ ಎಲ್ಲದರಲ್ಲಿಯೂ ನಿಧಾನ ಇದೆ ಆದರೆ ಈ ಪೂಜೆ ಜಪ ಸಮರ್ಪಣೆ ಇದರಲ್ಲಿ ಕೆಡಿಬಿಟ್ಟು ಹಾಗೆ ಮಾಡಬೇಡಿ ಮಾಡುವ ಕರ್ಮ ಅದನ್ನು ಶ್ರದ್ಧೆಯಿಂದ ಮಾಡಿ ಅದಕ್ಕೆ ಆರು ಸಾಮಗಳನ್ನು ಹೇಳಿ ಅಲ್ಲಿ ಆರು ಕಾಲಗಳನ್ನು ಹೇಳಿ ಅಲ್ಲಿರುವ ಭಗನಿಯಾಮಕನಾದ ಭಗವಂತನನ್ನು ಹೇಳಿ ನಾವು ಆ ಕರ್ಮವನ್ನು ಮಾಡಬೇಕು ಮೂರು ಹೊತ್ತು ಮಾಡುವ ಸಂಧ್ಯಾ ಆ ಮೂರು ಕಾಲದಲ್ಲಿ ಏನು ಶ್ರದ್ಧೆಯಿಂದ ನಾವು ಮಾಡ್ತೇವೆ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಆರು ಸಾಮವೇದದ ಸಾಮವೇದ ಪ್ರಭೇದಗಳನ್ನು ಅಲ್ಲಿದ್ದ ಭಗವಂತನ ರೂಪ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ವರಹ ನಾರಸಿಂಹ ಆ ರೂಪಗಳನ್ನು ಚಿಂತನೆ ಮಾಡಿ ಆ ಕರ್ಮವನ್ನು ನಾವು ಕೊನೆಗೆ ಭಗವಂತನಿಗೆ ನಾವು ಅರ್ಪಣೆ ಮಾಡಬೇಕಾದ್ದು ಅಂತ ಅಲ್ಲಿ ಹೇಳ್ತಾರೆ ಆ ರೂಪಗಳು ಭಗವಂತನದ್ದು ಅನಿರುದ್ಧ ಅದು ನಮಗೆ ಏನಾದರೂ ವಿರೋಧ ಬಂದರೆ ಅದನ್ನು ಪರಿಹಾರ ಮಾಡ್ತದೆ ಅನಿರುದ್ಧ ಅಂದರೆ ನಿರೋಧ ಬರಲಿಕ್ಕೆ ಬಿಡುವುದಿಲ್ಲ ಅಡೆತಡೆ ಬರಲಿಕ್ಕೆ ಬಿಡುವುದಿಲ್ಲ ಸಾಂಗವಾಗಿ ಮಾಡಿಸಿಕೊಂಡು ಹೋಗ್ತದೆ ಸಾಮಾನ್ಯವಾಗಿ ನಮಗೆ ಒಳ್ಳೆಯ ದೇವರ ಪೂಜೆ ಚಿಂತನೆ ಮಾಡುವಾಗ ಅದರಲ್ಲಿ ನಮಗೆ ಔದಾಸೀನ್ಯ ಬರುವುದುಂಟು ಅದರಲ್ಲಿ ವಿಘ್ನಗಳು ಬರುವುದುಂಟು ಅಂತಹ ವಿಘ್ನಗಳನ್ನು ಭಗವಂತ ಪರಿಹಾರ ಮಾಡ್ತಾನೆ ಹಾಗಾಗಿ ಅನಿರುದ್ಧ ನಿರೋಧ ಇಲ್ಲದಿದ್ದ ಹಾಗೆ ಮಾಡುವವ ಆ ಕರ್ಮ ಮಾಡುವಾಗ ನಮಗೆ ಜ್ಞಾನ ಬರಬೇಕು ಮನಸ್ಸು ಎಲ್ಲಿಯೋ ವ್ಯಗ್ರ ಆಗಬಾರದು ಅದಕ್ಕೆ ಪ್ರದ್ಯುಮ್ನ ಅಂತ ಹೇಳಿದರು ದ್ಯುಮ್ನ ಅಂತಂದರೆ ಜ್ಞಾನ ಆಚಾರ್ಯರು ಆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಪ್ರದ್ಯುಮ್ನ ಅಂದರೆ ಒಳ್ಳೆಯ ಜ್ಞಾನವನ್ನು ಕೊಡುವವ ಹಾಗಾಗಿ ಆ ಸತ್ಕರ್ಮ ಮಾಡುವಾಗ ಸತ್ಕರ್ಮದ ಸಮರ್ಪಣೆ ಮಾಡುವಾಗ ಭಗವಂತನ ಆ ಪ್ರದ್ಯುಮ್ನ ರೂಪವನ್ನು ಚಿಂತನೆ ಮಾಡಬೇಕು ಸ್ವಾಮಿ ಒಳ್ಳೆಯ ಸಂಪತ್ತು ಜ್ಞಾನ ಅನ್ನುವ ಸಂಪತ್ತನ್ನು ಕೊಡುವವ ನಮಗೆ ಈ ಕರ್ಮ ಮಾಡುವಾಗ ಸಾಧನೆ ಮಾಡುವಾಗ ಒಳ್ಳೆಯ ಅನುಸಂಧಾನ ಕೊಡುವಂತ ನಾವು ಪ್ರಾರ್ಥನೆ ಮಾಡಬೇಕಂತೆ ಅನಿರುದ್ಧ ಪ್ರದ್ಯುಮನ ಸಂಕರ್ಷಣ ಅಂತ ಸಂಕರ್ಷಣ ಅಂತಂದರೆ ನಮ್ಮ ಮನಸ್ಸು ಎಲ್ಲಿಯೋ ಓಡ್ತದೆ ಒಂದು ಪುಟಾಣಿ ಮಗು ಇದ್ದರೆ ನೀವು ಕೂಡಿಸಿ ಆ ಕೂಡಿಸಿ ನೀವು ಹೇಳಿ ನನ್ನ ಪೂಜೆ ಆಗುವ ತನಕ ಕೂಡು ಅಂತ ಅದು ಕೂಡುವುದಿಲ್ಲ ಕೋತಿ ಇದ್ದಾಗೆ ಹತ್ತು ಕಡೆ ಓಡ್ತದೆ ನಾವು ಮಗಳಿಗೆ ಮಕ್ಕಳಿಗೆ ಬೈತೇವೆ ಎಲ್ಲಿ ಓಡ್ತೀವಿ ಸುಮ್ಮನೆ ಕೂಡು ಅಂತ ಆದರೆ ಆ ಮಗುವಿಗಿಂತ ಜಾಸ್ತಿ ನಮ್ಮ ಒಳಗಿನ ಮನಸ್ಸು ಕಪಿ ಚಂಚಲ ಓಡ್ತಾ ಇರ್ತದೆ ಒಂದು ಕಡೆ ನಿಲ್ಲುವುದಿಲ್ಲ ಅದನ್ನು ನಿಲ್ಲಿಸಬೇಕು ನೋಡಿ ಎಲ್ಲಿಯೋ ಓಡುವ ಮಗುವನ್ನು ತಂದು ನಾವು ಹೇಗೆ ಕೂಡಿಸ್ತೇವೆ ಎಲ್ಲಿಯೋ ಚಲ್ಲಾ ಹಾರಾಡುವ ಓಡುವ ಆ ಮನಸ್ಸನ್ನು ತಂದು ನಿಲ್ಲಿಸಬೇಕು ಸಂಕರ್ಷಣ ಅಂತ ನಾವು ಅನುಸಂಧಾನ ಮಾಡಬೇಕಂತೆ ಆ ಸಂಕರ್ಷಣ ಓಡಾಡುವ ಮನಸ್ಸನ್ನು ಎಳೆದು ತಂದು ಸಂಕರ್ಷಣ ಅದನ್ನು ಕರ್ಷಣೆ ಮಾಡಿ ಎಳೆದು ತಂದು ಆ ಮಾಡುವ ಕರ್ಮದಲ್ಲಿ ನಮಗೆ ಮನಸ್ಸು ಏಕಾಗ್ರ ಆಗುವ ಹಾಗೆ ಮಾಡ್ತಾನೆ ಅಂತೆ ಅದಕ್ಕೆ ಸಂಕರ್ಷಣ ಅಂತ ಹೇಳಿದರು ವಾಸುದೇವನನ್ನು ಅನುಸಂಧಾನ ಮಾಡಬೇಕಂತೆ ನಮಗೆ ಆ ಕರ್ಮದ ಹೇಗಿರಬೇಕು ನೋಡಿ ನಾವು ಎಂಜಾಯ್ ಮಾಡ್ತೇವೆ ಗಮ್ಮತ್ತು ಅಂತ ತಿರುಗಾಡಕ್ಕೆ ಹೋಗ್ತೇವೆ ಹೋಗಿ ಬಂದರೆ ಅದು ಒಂದು ತಾಸು ಸಮಯ ಹೋಗಿರ್ತದೆ ಅಂಗಡಿ ಶಾಪಿಂಗ್ ಅಂತ ಹೋಗಿರ್ತೇವೆ ಹೋಗು ಅಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಎರಡು ಗಂಟೆ ಮೂರು ಗಂಟೆ ಅದು ಐದು ನಿಮಿಷ ಇರ್ತದೆ ಮನೆಯೊಳಗೆ ದೇವರ ಸ್ತೋತ್ರ ಹೇಳಿ ಅಂತಂದರೆ ಅದು ಎರಡು ನಿಮಿಷ ಹೇಳುವಾಗಲೇ ಒಂದು ಗಂಟೆಯ ಹಾಗೆ ಆಗಿಬಿಡ್ತದೆ ಹೊರಗೆ ಹೋದರೆ ಅದು ಆಟ ಆಡಿದ ಹಾಗೆ ಇರ್ತದೆ ದೇವರ ಪೂಜೆ ಚಿಂತನೆ ಅಂತ ಹೇಳಿದರೆ ಅದು ತುಂಬ ಭಾರ ಆಗಿ ಬಿಡ್ತದೆ ಅದಕ್ಕೆ ಭಗವಂತನನ್ನು ದೇವ ಅಂತ ಚಿಂತನೆ ಮಾಡಬೇಕಂತೆ ದೇವ ಅಂತಂದರೆ ದಿವ್ಯತಿ ಅಂದರೆ ದಿವು ವಿಧಿ ಕ್ರೀಡಾಯಾಮ್ ಅದು ಆಟ ಆಡಿದ ಹಾಗೆ ಭಗವಂತ ನಮಗೆ ಆ ಸಮಯವನ್ನು ನಿಲ್ಲಿಸ್ತಾನಂತೆ ದೇವ ಅಂತಂದರೆ ಆ ಕರ್ಮ ಒಂದು ಆಟ ಆಡಿದಾಗ ನಾವು ಹೇಗೆ ಎಂಜಾಯ್ ಮಾಡ್ತೇವೆ ಹಾಗೆ ಆ ಕರ್ಮವನ್ನು ಭಗವಂತ ಮಾಡಿಸ್ತಾನಂತೆ ದೇವರು ಒಳಗೆ ಬಂದು ಕೂಡ್ತಾನಂತೆ ವಾಸನಾಥ್ ವಾಸುದೇವ ವಾಸು ಅಂದರೆ ವಸತಿ ನಮ್ಮೊಳಗೆ ಬಂದು ಕೂಡ್ತಾನಂತೆ ಕೂತು ನಮ್ಮ ಹತ್ರ ಮಾಡಿಸ್ತಾನಂತೆ ನಮ್ಮನ್ನು ಹೇಳ್ಲಿಕ್ಕೆ ಬಿಡುವುದಿಲ್ಲ ಅಮ್ಮ ಮಗುವಿನ ಪಕ್ಕದಲ್ಲಿ ಕೂತು ಮಗುವನ್ನು ತೊಡೆಯಲ್ಲಿ ಕೂಡಿಸಿ ಮಗುವಿನ ಹತ್ರ ಸ್ತೋತ್ರ ಹೇಳಿಸಿದ ಹಾಗೆ ದೇವರು ವಾಸುವಾಗಿ ನಮ್ಮೊಳಗೆ ವಾಸ ಮಾಡಿ ದಿವ್ಯತಿ ಆಟ ಆಡುವ ಹಾಗೆ ನಮಗೆ ಖುಷಿಯಾಗುವ ಹಾಗೆ ನಮ್ಮಿಂದ ಕರ್ಮವನ್ನು ಅಂತ ಹಾಗಾಗಿ ನಮ್ಮ ಕರ್ಮಗಳು ಮಾಡುವಾಗ ಆ ವಾಸುದೇವನನ್ನು ಅನುಸಂಧಾನ ಮಾಡಿ ಅಂತ ಹೇಳ್ತಾರೆ ನಮಗೆ ಜಪಕ್ಕೆ ಅಂತ ಕೂದರೆ ಪ್ರಾರ್ಥನೆಗೆ ಅಂತ ಕೂತರೆ ಒಳ್ಳೆಯ ಕೆಲಸಕ್ಕೆ ಅಂತ ಕೂತರೆ ಅಲ್ಲಿ ವಾಸ್ತುವೇ ಸರಿ ಇರುವುದಿಲ್ಲ ನಮಗೆ ಈ ಜಾಗ ಸರಿ ಇಲ್ಲ ಈ ಜಾಗ ಸರಿ ಇಲ್ಲ ವೈಬ್ರೇಷನ್ ಅಂತ ನಾವು ಹೇಳ್ತೇವೆ ಅದಕ್ಕೆ ವರಾಹನನ್ನು ಚಿಂತನೆ ಮಾಡಿ ಅಂತ ಆ ವರಾಹ ದೇವರು ನಮಗೆ ಒಳ್ಳೆಯ ವೈಬ್ರೇಷನ್ ಕೊಡ್ತಾರಂತೆ ಒಳ್ಳೆಯ ಭೂಮಿಯನ್ನು ಕೊಡ್ತಾರಂತೆ ಎಲ್ಲಿ ಕೂತರೂ ಭಗವಂತನ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಬೇಕಾದಂತಹ ಆ ಮನಸ್ಸಿನ ಸ್ಥಿತಿಯನ್ನು ಕೊಡ್ತಾರಂತೆ ವರಾಹ ವರ ಅಂದರೆ ಉತ್ತಮವಾದ ಅಹ ಅಂದರೆ ಹಗಲು ಉತ್ತಮವಾದ ಹಗಲನ್ನ ಹಾಗೆ ಮಾಡ್ತಾರಂತೆ ಅಂದರೆ ಆ ಕರ್ಮಕ್ಕೆ ಬೇಕಾದ ಒಳ್ಳೆಯ ಸದವಕಾಶಗಳನ್ನು ಆ ವರಾಹ ದೇವರು ಕೊಡಿಸ್ತಾರಂತೆ ಆ ನಮ್ಮ ಭೂಮಿಯನ್ನು ಕಿತ್ತುಕೊಳ್ಳಿಕ್ಕೆ ಬಂದ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ ಆ ವರಾಹ ದೇವರು ನಮ್ಮ ಸಾಧನೆಯನ್ನು ಕಿತ್ತುಕೊಂಡು ಹೋಗಲಿಕ್ಕೆ ಬಂದ ದೈತ್ಯ ಶಕ್ತಿಯನ್ನು ಸಂಹಾರ ಮಾಡಿ ನಮ್ಮಿಂದ ಆ ಕರ್ಮಗಳನ್ನು ಮಾಡಿಸ್ತಾರಂತೆ ವರಾಹದೇವರನ್ನು ಚಿಂತನೆ ಮಾಡಬೇಕಂತೆ ನಾರಸಿಂಹ ಅಂತ ಕೊನೆಯದ್ದು ಹೇಳ್ತಾರೆ ನಾರಸಿಂಹ ನೋಡಿ ಪ್ರಹ್ಲಾದ ರಾಜರು ಎಂಥ ಕಷ್ಟಕಾಲ ಬಂತು ಪ್ರಾಯಶಃ ನಾವು ಶತ್ರುಗಳನ್ನು ನೋಡ್ತೇವೆ ನಾವು ಯಾರ್ಯಾರೋ ಶತ್ರುಗಳು ಪಾಕಿಸ್ತಾನದಲ್ಲಿದ್ದಾರೆ ಶತ್ರುಗಳು ಅಂತ ಹೇಳ್ತೇವೆ ನಾವು ಪಾಕಿಸ್ತಾನ ಅಲ್ಲ ನಮ್ಮ ಅಪ್ಪನೇ ನಮಗೆ ಶತ್ರುವಾಗಿರ್ತಾನೆ ನಮ್ಮ ಮನೆಯೇ ನಮಗೆ ಶತ್ರುವಾಗಿರ್ತದೆ ಪ್ರಹ್ಲಾದರಾಜನಿಗೆ ಬೇರೆ ಯಾರೂ ಶತ್ರು ಅಲ್ಲ ಎಲ್ಲರೂ ಬೇಕಾದವರು ತನ್ನ ಅಪ್ಪ ತನ್ನ ರಾಜನೇ ವಿರೋಧಿಯಾದ ಆವಾಗ ನರಸಿಂಹದೇವರು ಅವತಾರ ಮಾಡಿದರು ಅವನ ಉಪಾಸನೆ ಭಗವಂತನೇ ಸರ್ವೋತ್ತಮ ದೇವರನ್ನು ಬಿಟ್ಟರೆ ಇನ್ನೊಬ್ಬರು ಇಲ್ಲ ನಾನು ಅವರ ಪಾದವನ್ನೇ ಹಿಡಿತೇನೆ ಅಂತ ಗಟ್ಟಿಯಾಗಿ ಉಪಾಸನೆ ಮಾಡಿದ ಅದಕ್ಕೆ ವಿರೋಧಿಯಾಗಿ ಬಂದ ಆ ನರಸಿಂಹ ಅವನನ್ನು ನರಸಿಂಹದೇವರು ಬಂದು ಆ ವಿರೋಧಿಯಾದಂತಹ ಹಿರಣ್ಯ ಕಶಿಪುವನ್ನು ಸಂಹಾರ ಮಾಡಿ ಪ್ರಹ್ಲಾದನ ಉಪಾಸನೆಯನ್ನು ಚೆನ್ನಾಗಿ ನಡೆಸಿರತಕ್ಕಂತಹ ರೂಪ ಅದು ನರಸಿಂಹ ರಾಯರು ಹೇಳ್ತಾರೆ ಆ ಪ್ರಲ್ಯಾದನ ಸಾಧನೆಗೆ ವಿರೋಧಿಯಾದ ದೈತ್ಯಶಕ್ತಿಯನ್ನು ಸಂಹಾರ ಮಾಡಿದ ನರಸಿಂಹ ಇವತ್ತು ನಮಗೆ ಅದೇ ಪ್ರಹ್ಲಾದರಾಜರು ರಾಘವೇಂದ್ರ ಸ್ವಾಮಿಗಳಾಗಿ ಬಂದು ನಮಗೆ ಬರುವ ವಿರೋಧಿಗಳನ್ನು ಸಂಹಾರ ಮಾಡಲಿಕ್ಕೆ ನಮಗೆ ನರಸಿಂಹದೇವರನ್ನು ಕರ್ಕೊಂಡು ಬಂದ ದೊಡ್ಡ ಗುರುಗಳು ಅದು ರಾಯರು ಅಂತ ನಾವು ಇಲ್ಲಿ ನಾವು ಚಿಂತನೆ ಮಾಡಬೇಕಾದ್ದು ನಾರಸಿಂಹ ಆರು ಷಣ್ಮೂರ್ತ್ಯಾತ್ಮಕ ಆರು ಮೂರ್ತಿಗಳು ಅವುಗಳು ಆರು ಕಾಲದಲ್ಲಿ ಅದು ಹನ್ನೆರಡು ಕಾಲ ಬೆಳಗಿನಿಂದ ರಾತ್ರಿ ತನಕ ನಾಳೆ ಬೆಳಗಿನ ತನಕ ಹನ್ನೆರಡು ಕಾಲ ಕಾಲಗಳಿವೆ ಅದನ್ನು ನಾನು ಬಿಡಿಸ್ಲಿಕ್ಕೆ ಹೋಗೋದಿಲ್ಲ ಇವತ್ತು ಅದು ಭಾಗವತಲ್ಲೇ ಹೇಳ್ತಾರೆ ನೋಡಿ ಕೇಶವ ಗದಯ ಪ್ರಾತರವ್ಯಾತ್ ಗೋವಿಂದ ಆಸಂಗವೇ ಆತ್ತವೇಣು ಅಂತ ಹನ್ನೆರಡು ಕಾಲಗಳನ್ನು ಹೇಳ್ತಾರೆ ಆ ಎರಡೆರಡು ಕಾಲಗಳನ್ನು ಒಂದು ಮಾಡಿ ಹನ್ನೆರಡು ಕಾಲ ಅಂದರೆ ಅದನ್ನು ಆರು ಕಾಲ ಅಂತ ಮಾಡಿದರೆ ಇವತ್ತು ಬೆಳಗ್ಗೆಯಿಂದ ನಾಳೆ ಬೆಳಗಿನ ತನಕದ ಹನ್ನೆರಡು ಕಾಲಗಳನ್ನು ಅದನ್ನು ಆರು ಕಾಲ ಅಂತ ನಾವು ಮಾಡಿದರೆ ಆ ಆರು ಕಾಲಗಳಿಗೆ ನಿಯಾಮಕನಾದ ಭಗವಂತ ಆರು ಋತುಗಳಿವೆ ಹನ್ನೆರಡು ಹನ್ನೆರಡು ತಿಂಗಳನ್ನು ಆರು ಋತು ಅಂತ ವಿಭಾಗ ಮಾಡಿದ್ದಾರೆ ಆರು ಕಾಲಗಳಲ್ಲಿ ನಿಯಾಮಕನಾದಂತಹ ಆ ಭಗವಂತನ ಆ ರೂಪ ಆ ಆ ರೂಪ ಷಡ್ಕಾಲ ನಿಯಾಮಕ ಆರು ಕಾಲಗಳಿಗೆ ನಿಯಾಮಕವಾದ ಭಗವಂತನ ರೂಪ ಆ ರೂಪಗಳು ಅದು ಯಾವುದು ಅಂತ ರಾಯರು ಹೇಳಿ ಆ ಆರು ರೂಪಗಳಲ್ಲಿ ನಮ್ಮ ಕರ್ಮಗಳನ್ನು ನಾವು ಸಮರ್ಪಣೆ ಮಾಡಿದರೆ ಭಗವಂತ ಅದನ್ನು ಅನಂತ ಮಾಡಿ ಅಕ್ಷಯ ಮಾಡಿ ನಮಗೆ ಅನುಗ್ರಹಿಸ್ತಾನೆ ಅಂತ ಹೇಳ್ತಾ ಹಿಂಕಾರಾದಿ ಷಡ್ ಷಟ್ ಸಾಮ ಪ್ರತಿಪಾದ್ಯ ಸಾಮ ಅಂತಂದರೆ ನಮ್ಮ ಆಚಾರ್ಯರು ಅದಕ್ಕೆ ಒಳ್ಳೆಯ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಸಾಮ ಅಂತಂದರೆ ಸಮತ್ವಾತು ಸಾಮ ಅಂತ ಆಚಾರ್ಯರು ವ್ಯಾಖ್ಯಾನ ಬರೆದಿದ್ದಾರೆ ಎಲ್ಲವನ್ನೂ ಸಮವನ್ನಾಗಿ ಮಾಡುವವ ನಾವು ಕರ್ಮ ಮಾಡ್ತೇವೆ ನಾವು ಕರ್ಮ ಮಾಡುವಾಗ ಅದರಲ್ಲಿ ಮಂತ್ರಲೋಪ ಇರಬಹುದು ತಂತ್ರಲೋಪ ಇರಬಹುದು ದ್ರವ್ಯಲೋಪಗಳಿರ್ಬೋದು ಕ್ರಿಯಾಲೋಪಗಳಿರ್ಬೋದು ಇರಬಹುದೇನು ಇದ್ದೇ ಇರ್ತದೆ ಇದೆಲ್ಲ ಸಮಾನ ಆಗಬೇಕು ಯಾವಾಗ ಆಗ್ತದೆ ಬೆಳಗ್ಗೆ ಪ್ರಾತಃ ಸಂಕಲ್ಪ ಗದ್ಯ ಸಾಯಂಕಾಲ ಸರ್ವ ಸಮರ್ಪಣ ಗದ್ಯ ಹೇಳಿದರೆ ಆ ವಿಷಮತೆಗಳೆಲ್ಲ ಸಮಾನ ಆಗುತ್ತೆ ಆಚಾರ್ಯರು ಹೇಳ್ತಾರೆ ನಮ್ಮಲ್ಲಿ ವಿಷಮತೆಗಳಿರ್ತವೆ ನಮ್ಮ ದೇವರು ಸಮನಾಮಕನಾಗಿ ಸಾಮಶಬ್ದ ಪ್ರತಿಪಾದ್ಯನಾಗಿ ನಮ್ಮೊಳಗೆ ಕೂತು ಅದೆಲ್ಲವನ್ನೂ ಕೂಡ ಸಮಾನವನ್ನಾಗಿ ಮಾಡುವವ ಸಾಮ ಅಂದರೆ ಸಮತ್ವಾತ್ ಸಾಮ ಇತ್ಯುಚ್ಛತೆ ಸಮವನ್ನಾಗಿ ಮಾಡುವವ ನಮ್ಮ ಕರ್ಮಗಳು ಅದು ಏನೋ ಮಾಡಿರ್ತೇವೆ ಹೇಗೋ ಆಗಿರ್ತದೆ ನಮ್ಮ ಕರ್ಮಗಳು ಸಾತ್ವಿಕನೂ ಇರ್ತದೆ ರಾಜಸನೂ ಇರ್ತದೆ ತಾಮಸನೂ ಇರ್ತದೆ ತಾಮಸ ಅಂತ ಅಂದರೆ ಇನ್ನು ಬಹಳ ಆಗಬೇಕು ಅಂತ ನಮ್ಮದು ಪೂಜೆಗಳು ಇರ್ತವೆ ಇದೆಲ್ಲ ತಾಮಸಗಳು ರಾಜಸ ಇರ್ತದೆ ಅವನಿಗೆ ಬಂತು ನನ್ನ ಮನೆಗೂ ಬರಬೇಕು ರಾಜಸ ಇರ್ತದೆ ದೇವರು ಒಲಿಯಬೇಕು ದೇವರ ಅನುಗ್ರಹ ಆಗಬೇಕು ಅಂತ ನಾವು ಮಾಡಿಸ್ತೇವೆ ಇದು ಸಾತ್ವಿಕವಾದಂತಹ ಕರ್ಮಗಳು ಪ್ರಾಯಶಃ ನಮ್ಮ ಕರ್ಮಗಳು ಬೆಳಗಿನಿಂದ ರಾತ್ರಿ ತನಕ ನಾವು ಲೆಕ್ಕ ಮಾಡಿದರೆ ಎಷ್ಟು ಸಾತ್ವಿಕ ಎಷ್ಟು ರಾಜಸ ಎಷ್ಟು ತಾಮಸ ಸ್ಥೂಲವಾಗಿ ನಾವೇ ವಿಶ್ಲೇಷಣೆ ಮಾಡಬಹುದು ಆದರೆ ಅದೆಲ್ಲ ರಾಜಸ ತಾಮಸಗಳೆಲ್ಲ ಅದು ಸಾತ್ವಿಕವಾಗಿ ದೇವರಿಗೆ ಇಷ್ಟ ಆಗಬೇಕು ಅಂತ ಆದರೆ ಈ ಸಾಮದಲ್ಲಿ ಇರುವ ಆ ಸಾಮ ನಿಯಮಕವಾದ ಆ ಭಗವಂತನನ್ನು ನಾವು ಚಿಂತನೆ ಮಾಡಿದರೆ ಭಗವಂತನನ್ನು ಕರೆದು ಈ ಕರ್ಮವನ್ನು ಸಮರ್ಪಣೆ ಮಾಡಿದರೆ ಅದೆಲ್ಲವೂ ಕೂಡ ಅದು ಸಮಾನ ಆಗ್ತದೆ ಭಗವಂತನಿಗೆ ಅದು ಇಷ್ಟ ಆಗುತ್ತೆ ಅಂತ ಅದನ್ನು ಸಮರ್ಪಣೆ ಮಾಡುವ ವಿಧಾನವನ್ನು ರಾಯರು ತೋರಿಸಿಕೊಟ್ಟಿದ್ದಾರೆ ಒಂದೊಂದು ಕಡೆ ಒಂದೊಂದು ಭಾಗಗಳಿರ್ತವೆ ನಮ್ಮ ರಾಯರು ಮಾಡಿದ ದೊಡ್ಡ ಕೆಲಸ ಅಂದರೆ ಅಷ್ಟು ಇಡೀ ಶಾಸ್ತ್ರಗಳು ಇಡೀ ಸರ್ವ ಮೂಲಗಳು ಇಡೀ ಸಂಹಿತೆಗಳು ಅದೆಲ್ಲವನ್ನು ಕೂಡ ತನ್ನ ತಲೆಯಲ್ಲಿ ಇಟ್ಟುಕೊಂಡು ತನ್ನ ಮನಸ್ಸಿನಲ್ಲಿ ಅದನ್ನು ಸಂಗ್ರಹ ಮಾಡಿ ಒತ್ತಟ್ಟಿಗೆ ಸೇರಿಸಿ ನಮ್ಮೆಲ್ಲರಿಗೂ ಇಷ್ಟ ಆಗುವ ಹಾಗೆ ಮಾಡಿದ ಪರಮೋಪಕಾರ ರಾಯರತ್ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಸಾಮಗ್ರಿಗಳು ಇರ್ತವೆ ಅದನ್ನೆಲ್ಲ ತಂದು ಒಟ್ಟು ಸೇರಿ ಅಡುಗೆ ಮಾಡ್ತೇವೆ ನೋಡಿ ಹಾಗೆ ಎಲ್ಲೆಲ್ಲಿಯೋ ಇದ್ದಂತಹ ಉಪಾಸನಾ ಭಾಗಗಳನ್ನು ಒತ್ತಟ್ಟಿಗೆ ತಂದು ಜೋಡಿಸಿ ಅದನ್ನು ಸಂಗ್ರಹ ಮಾಡಿ ಹೀಗೆ ಮಾಡಿ ಅಂತ ಆ ಸಂಗ್ರಹ ಮಾಡಿದ ಆ ದೊಡ್ಡ ಕೀರ್ತಿ ನಮ್ಮ ರಾಘವೇಂದ್ರ ಸ್ವಾಮಿಗಳವರಿಗೆ ಸಲ್ತಾ ಇದೆ ನಾವು ಮಾಡಬೇಕಾದ್ದು ಇಷ್ಟೇ ಅಡಿಗೆ ಮಾಡಿ ರಾಯರು ಇಟ್ಟಿದ್ದಾರೆ ಎಲೆಗೆ ಬಡಿಸಿದ್ದಾರೆ ನಾವು ಮಾಡಬೇಕಾದ್ದೇನು ಅಂತಂದರೆ ಎಲೆಯಿಂದ ಬಾಯಿಗೆ ಇಟ್ಟುಕೊಳ್ಳುವ ಕೆಲಸ ಮಾಡಿದರೆ ಸಾಕು ಅಂತ ಇಷ್ಟು ಉಪಕಾರ ಮಾಡಿದ ರಾಯರನ್ನು ನೆನಪಿಸ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ